ಐ ಮೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕಿಂಗ್ ಆ್ಯಂಡ್ ವ್ಲಾಗ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ನಾನು ಸೀಸನಲ್ ಸಿಗ್ತಾರಂತ ಮಾವಿನಕಾಯಿನ ಹಾಕ್ಕೊಂಡು ಹಾಗೆ ಬದನೆಕಾಯಿ ಕಾಂಬಿನೇಷನ್ ಜೊತೆಗೆ ಹೀಗೆ ಸೂಪರಾಗಿ ಚಟ್ನಿ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಚಟ್ನಿ ಅಂತೂ ಅದ್ಭುತವಾಗಿರುತ್ತೆ, ಟೇಸ್ಟ್ ಅಂತೂ ನೀವು ಎಕ್ಸ್ಪೆಕ್ಟೇಷನ್ಗಿಂತ ತುಂಬಾ ರುಚಿಯಾಗಿರುತ್ತೆ. ಈ ಥರ ಕಾಂಬಿನೇಷನಲ್ಲಿ ಚಟ್ನಿ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡು ಅಥವಾ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅಬ್ಬಬ್ಬ ಮಜಾನೇ ಬೇರೆ. ಬನ್ನಿ, ಇಲ್ಲಿ ನಾನು ಎರಡು ಮಾವಿನಕಾಯಿನ ತೊಗೊಂಡಿದ್ದೀನಿ ನೋಡಿ. ಅಂದರೆ ಇಲ್ಲೊಂದು ಸ್ವಲ್ಪ ಕಾಯಿಯಿಂದ ಒಂದು ಸ್ವಲ್ಪ ದೋರ್ಕಾಯಿ ಆಗಿದೆ, ಆ ಥರ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಹಸಿದು ತೊಗೋಬೋದು, ಏನು ನೋ ಪ್ರಾಬ್ಲಮ್. ಟೇಸ್ಟ್ ಅಂತೂ ಎರಡು ಸೇಮೇ ಇರುತ್ತೆ, ಹುಳಿ ಅಂಶ ಅಂತಿದ್ದೇ ಇರುತ್ತೆ. ನಾನು ಇಲ್ಲಿ ಎರಡು ಬದನೆಕಾಯಿನ ವಾಶ್ ಮಾಡ್ಕೊಂಡಿದ್ದೀನಿ, ಎರಡು ಮಾವಿನಕಾಯಿನ ವಾಶ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ನಾನು ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಬದನೆಕಾಯಿನ ಚಾಪ್ ಮಾಡ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಮಾವಿನಕಾಯಿನೂ ಸಹ ಸಣ್ಣಕ್ಕೆ ಚಾಪ್ ಮಾಡ್ಕೋತಾ ಇದ್ದೀನಿ. ದಪ್ಪ ಚಾಪ್ ಮಾಡಿಕೊಂಡ್ರು ಪರವಾಗಿಲ್ಲ, ನಾವು ಗ್ರೈಂಡಿಗೆ ಹಾಕ್ಕೊಳ್ಳೋದ್ರಿಂದ ಏನು ನೋ ಪ್ರಾಬ್ಲಮ್. ಯಾರು ಎಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕಾನ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅವಾಗ ನೋಟಿಫಿಕೇಷನ್ ಬರುತ್ತೆ, ತಕ್ಷಣ ವೀಡಿಯೋನ ನೋಡ್ಬೋದು. ಈ ಥರ ಡಿಫ್ರೆಂಟ್ ಆದ ರೆಸಿಪಿ ಮತ್ತು ಹೆಲ್ತಿ ರೆಸಿಪಿಗೋಸ್ಕರ ಒಂದ್ಸಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಸ್ನ ವಾಚ್ ಮಾಡಿ ನೋಡಿ. ನಾನು ಇಲ್ಲಿ ನೀಟಾಗಿ ಚಾಪ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಇಲ್ಲಿ ನೀವು ಮಾವಿನಕಾಯಿ ಸ್ವಲ್ಪ ದ್ವಾರ್ಗಾಯಿ ಬಂದಿದೆ ಅಂದರೆ ಹಣ್ಣಾಗೋ ಸೀಸನ್, ಇನ್ನೂ ಹಣ್ಣಾಗ್ತಾ ಇದೆ, ಅದು ಆ ಥರ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ, ಸ್ವೀಟ್ನೆಸ್ ಎಲ್ಲ ನೋಡಿ. ಇಲ್ಲಿ ನಾನು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ನಾನು ಸ್ವಲ್ಪ ಆಯಿಲ್ ಕಮ್ಮಿ ಯೂಸ್ ಮಾಡಿದ್ದೀನಿ, ನೀವು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ನಾನು ಈ ಥರ ಚಟ್ನಿನ ಮಾಡ್ಕೊತಾ ಇದ್ದೀನಿ, ನನ್ನ ವೆಯ್ಟ್ ಲಾಸ್ಗೋಸ್ಕರ ನಾನು ಸ್ವಲ್ಪ ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಆಯಿಲ್ ಕಂಟೆಂಟ್ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೋದು ಈ ಚಟ್ನಿನ. ನಾನು ಸ್ವಲ್ಪ ಹೆಲ್ತಿಗೋಸ್ಕರ ಅಂದರೆ ಹೆಲ್ತ್ ಕಾನ್ಷಿಯಸ್ಗೋಸ್ಕರ ಆಯಿಲ್ ಕಮ್ಮಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಆಯಿಲ್ ಹಾಕ್ದಷ್ಟು ಸಹ ಈ ಚಟ್ನಿ ಕೆಡೋದಿಲ್ಲ ನೋಡಿ. ನಾನು ತಿರುಗಿಸಿ ಬೇಯಿಸ್ತಾ ಇದ್ದೀನಿ, ಅಂದರೆ ಸುತ್ತಲೂ ಸಹ ನೀಟಾಗಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ. ಚೆನ್ನಾಗಿ ಬದನೆಕಾಯಿ ಎಲ್ಲ ಬೆಂದಿರೋದು ನೋಡ್ತಾ ಇರ್ಬೋದು ನೀವು ನೋಡಿ. ಅದೇ ಟೈಮಲ್ಲಿ ನೋಡಿ ಎಣ್ಣೆ ಕಾಣ್ತಾ ಇದೆ, ಎಣ್ಣೆಲ್ಲ ಜಾಸ್ತಿ ಎಳ್ಕೊಳ್ಳೋದಿಲ್ಲ ಆಯಿಲಲ್ಲಿ. ಬದನೆಕಾಯಿ ಇನ್ನು ಆಯಿಲ್ ಮಿಕ್ಕಿತ್ತು, ಅದೇ ಆಯಿಲಿಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6 ಹಾಕ್ಕೊಂಡಿದ್ದೀನಿ, ಖಾರದ ಮೆಣಸಿನ್ಕಾಯಿ 1.20 ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಪ್ಪ ಅಂದರೆ ಖಾರವಾಗಿದ್ರೆ ಚೆನ್ನಾಗಿರುತ್ತೆ. ಮಾವಿನಕಾಯಿ ತುಂಬಾ ಹುಳಿ ಮಾವಿನಕಾಯಿ ಆ್ಯಕ್ಚುಲಿ, ಇದು ಅಷ್ಟು ಒಂದು ಸ್ವಲ್ಪ ಯೆಲ್ಲೋ ಕಲರ್ ಬಂದರೂ ತುಂಬಾ ಹುಳಿ ಇದೆ ಇದು. ಆದ್ದರಿಂದ ನಾನು ಒಂದು ಸ್ವಲ್ಪ ಮೆಣಸಿನ್ಕಾಯಿನ 20 ತೊಗೊಂಡು 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇವಾಗ ನಾನು ಬೆಲ್ಲನ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ನೀವು ಬೆಲ್ಲ ಬೇಕಾ ಸ್ಕಿಪ್ ಮಾಡ್ಬೋದು ನೋಡಿ. ನಾನು ಒಂದು 6-7 ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಫ್ರೈ ಮಾಡ್ಕೊಂಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿನ ಇಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪನ್ನು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ನಾನು ತರ್ತರೆ ಫಸ್ಟು ಪೇಸ್ಟ್ ಮಾಡ್ತೀನಿ, ನೀರು ಹಾಕೊಳ್ದೇ ನೋಡಿ. ಈ ಥರ ತರ್ತರೆ ಪೇಸ್ಟ್ ಆಗಿದೆ, ಆದಮೇಲೆ ನೋಡಿ ಈ ಥರ ತರ್ತರೆ ಪೇಸ್ಟ್ ಆದಮೇಲೆ ಲಾಸ್ಟಿಗೆ ಬದನೆಕಾಯಿ ಹಾಕ್ಕೋಬೇಕು. ಯಾಕಪ್ಪ ಅಂದರೆ ಬದನೆಕಾಯಿ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರೋ, ಇನ್ನೂ ಮಜ್ಜಾ ಇರುತ್ತೆ. ನಾನು ತುಂಬಾ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡಿಲ್ಲ, ಸ್ವಲ್ಪ ಮೀಡಿಯಮ್ಮಾಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ಮಾವಿನಕಾಯಿ ಬದನೆಕಾಯಿ ಆ ಲೇಯರ್ ಕಾಣ್ತಾ ಇರುತ್ತೆ, ತಿನ್ಬೇಕಾದ್ರೆ ಒಳ್ಳೆ ಒಂದೊಂದು ಪೀಸ್ ಸಿಗ್ತಾರೆ, ಒಳ್ಳೆ ಚೆನ್ನಾಗಿರುತ್ತೆ. ನಾ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಿದ್ರಂತೂ ಒಳ್ಳೆ ಮಜಾ ಬರುತ್ತೆ ಫ್ರೆಂಡ್ಸ್. ನೀವು ಡಯಟ್ ಎಲ್ಲ ಮಾಡ್ತಾ ಇದ್ದರೆ ಚಪಾತಿ ರೊಟ್ಟಿ ಆಗಿರ್ಬೋದು, ರಾಗಿ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಅದಕ್ಕೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ತಂದ್ಬೋದು. ನಿಮ್ಗೆ ಗಿಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.